ಸಂತೋಷ್ ಜಿ ನಾನು ಗುಳ್ಳಿಟ್ಟ ಶೇಖರ್ ಜಿ ಮಾತಾಡೋದು ವಸ್ತುರ್ಗ ಮಾಜಿ ಮಂತ್ರಿ ಮಾಜಿ ಜಿ ನಾನು ಏನಿಲ್ಲ ಜಿ ಇದು ಹಾಕಿದ್ದ ಉದ್ದೇಶ ನಾನು ಈ ಚುನಾವಣೆ ಡಿಕ್ಲೇರ್ ಹಾಕ್ತೀನಿ ಮುಂಚೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳ ಹಿಂದೆ ನಾನು ನಾಗ್ಪುರ್ಗೆ ಹೋಗಿದ್ದೆ ಜಿ ನಮ್ಮ ವೈದ್ಯ ಅಂತ ಒಬ್ಬರು ಕರ್ಕೊಂಡು ಹೋಗಿದ್ರು ಜಿ ಇನ್ನೊಬ್ಬರು ಇಲ್ಲಿ ಮಂಜು ಅಂತ ಒಬ್ಬ ಕರ್ಕೊಂಡು ಹೋಗಿದ್ದೆ ಜಿ ನನ್ನ ಭಾಳ ಖುಷಿಯಾಗಿ ಆರ್ ಎಸ್ ಎಸ್ ಆಫೀಸರ್ಗೆ ಆರ್ ಎಸ್ ಎಸ್ ಆಫೀಸ್ ನಾಗ್ಪುರ್ಗೆ ಹೋಗಿದ್ದೆ ಜಿ ನಾನು ಭಾಳ ಹೆಮ್ಮೆ ನನಗೆ ನನಗೆ ಹಿಂದುತ್ವ ಅಂದರೆ ನನಗೆ ಗೊತ್ತಿದ್ರೆ ಹಿಂದುತ್ವ ಅಂದರೆ ನಾನು ಅಂತ ಅಂತೇಳಿ ನಾನು ಎಸ್ ಸಿ ಒಡ್ಡ ಆದ್ರೂ ಕೂಡ ಹಿಂದುತ್ವ ಅಂದರೆ ದೇವರು ದಿನರು ಅಂತೇಳಿ ನಾನು ಭಾಳ ನಂಬಿಕೆ ಇದೆ ಓದಿದೆ ಜಿ ಅಂದರೆ ಆರ್ ಎಸ್ ಎಸ್ ಕಚೇರಿ ನಾನು ಭಾಳ ಖುಷಿಯಿಂದ ಹೋದೆ ಜಿ ಅಲ್ಲಿ ನಾಗ್ಪುರ್ಗೆ ಅಲ್ಲಿ ಏನಾದ್ ಗೊತ್ತಾ ಜಿ ಅಲ್ಲಿಂದ ನನ್ಗೆ ಗೊತ್ತಿಲ್ಲ ಜಿ ಅಲ್ಲಿ ಎಲ್ಲ ಅಂತೇಳಿ ಅಲ್ಲಿ ಹೆಗ್ಡೆವರ್ ಎಗ್ಡೆ ವಾರ್ ಜಿ ಅಂತ ಜಿ ಅವ್ರ ಮ್ಯೂಸಿಯಮ್ಗೆ ಅಂತೇಳಿ ಕರ್ಕೊಂಡು ಜಿ ಅದ ಅಲ್ಲಿ ಹೋದಾಗ ನಾನು ಖುಷಿಯಿಂದ ಹೋದೆ ಹೆಗ್ಡೆ ವಾರ್ ಜಿ ಅಂತ ಯಾರು ನನಗೆ ಗಾಂಧಿ ಗೊತ್ತು ಎಲ್ಲ ಗೊತ್ತು ನಾವು ಇತಿಹಾಸದಲ್ಲಿ ಓದಿವೆ ಹಂಗೆ ಹೆಗ್ಡೆ ಜಿ ಅಂತ ಅವರು ಮ್ಯೂಸಿಯಮ್ ಅವ್ರ ಮನೆಗೆ ಕರ್ಕೊಂಡು ಹೋಗಿ ವಾಸ ಮಾಡ್ತಕ್ಕಂಥದ್ದು ಆದರೆ ಭಾಳ ನೋವಾಯ್ತು ಪೂಜೆ ಜಿ ಅಲ್ಲಿ ಅಲ್ಲಿ ಎಂಟ್ರಿ ಕೊಟ್ಟಾಗ ಒಳಗಡೆ ಎಂಟ್ರಿ ಕೊಟ್ಟಾಗ ಅಲ್ಲಿ ಒಂದು ಬುಕ್ ಇಟ್ಕೊಂಡು ಬರ್ಕೊಂಡಿದ್ದೆ ಯಾರ್ಯಾರು ಬಂದಿರೋಂತೆ ವಿಸಿಟರ್ಸ್ ಬುಕ್ ಬರ್ಕೊಳ್ತಾ ಇದ್ರು ಜಿ ನಾನು ಕೂಡ ಗುಳ್ಳಿಟ್ಟು ಶೇಖರ್ ಅಂತ ಬರ್ದೇಜಿಯಲ್ಲಿ ನನ್ನ ನನ್ನ ಜೊತೆಲಿ ಬಂದಿರೋ ಒಬ್ಬರು ವೈ ಮೋಹನ್ ವೈದ್ಯ ಅಂತೇಳಿ ಆರ್ ಎಸ್ ಎಸ್ ಅವರು ಅವರು ಮೂಲ ಸಂಸ್ಥಾಪಕರಲ್ಲಿ ಅವ್ರ ತಾತ ಇದ್ರಂತೆ ಅವ್ರ ಮೊಮ್ಮಗ ಬಂದಿದ್ರು ಅಜ್ಜಿ ಆಮೇಲೆ ನಮ್ಮ ಬೆಂಗಳೂರಿಂದ ಒಬ್ಬ ಮಂಜು ಅಂತ ಬಂದಿದ್ದ ಅಜ್ಜಿ ಈ ಮೂರು ಜನ ಹೋಗಿದ್ವಿ ಅಲ್ಲಿ ಆವಾಗ ನನ್ನ ಹೆಸ್ರು ಬರ್ದೇಜಿ ಅಲ್ಲಿ ಒಳಗಡೆ ಹೋಗ್ಬೇಕಂತೇಳಿ ನಿನ್ನ ಹೆಸ್ರು ಬರ್ದಿನೇನ ಒಳಗಡೆ ಹೋಗ್ಬೇಕು ಜಿ ಹೆಜ್ಜೆ ಇಡ್ಬೇಕು ಜಿ ಅಲ್ಲಿ ಅವ್ರು ಕೇಳಿದ್ರು ಜಿ ಯು ಆರ್ ಸರ್ ಇಫ್ ಯು ಡೋಂಟ್ ಮೈಂಡ್ ಯು ಆರ್ ರಿಸರ್ವ್ ಕಮ್ಯುನಿಟಿ ಅಂದರು ಅಂದರೆ ಜಿ ನೀವು ಎಸ್ಸಿನ ಅಂದ್ರೆ ಜಿ ಹೌದು ನನ್ನ ಎಸ್ಸಿನ ಅಪ್ಪ ಅಂದೆ ಪ್ಲೀಸ್ ಜಿ ಡೋಂಟ್ ಅಲೋ ಎಸ್ ಸಿ ಅಂದರು ಜಿ ಗೊತ್ತಿಲ್ಲ ಜಿ ನನಗೆ ನನ್ನ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಏನೂ ಗೊತ್ತಿಲ್ಲ ಎಸ್ ಸಿ ಅಂದರೆ ಒಳಗಡೆ ಆಯಿತು ನೋ ನೋ ಪ್ರಾಬ್ಲಮ್ ಐ ಆಮ್ ಐ ಆಮ್ ಸಿಟಿ ಇಯರ್ ಅಂದೆ ನಾನು ಇಲ್ಲ ಹೊರಗಡೆ ಕೂತಿರ್ತೀನಿ ಹೋಗ್ಬಿಟ್ಟು ಬನ್ನಿ ಅಂತೇಳಿ ಅವನು ಮೋಹನ್ ವೈದ್ಯರ ಅವರ ಮಗ ಇದ್ದ ಜಿ ಆಮೇಲೆ ನಮ್ಮಿಲ್ಲ ಬೆಂಗಳೂರಿಂದ ಕರ್ಕೊಂಡಂಥ ಅವ್ನು ಮಂಜು ಅಂತ ಇದೆ ಅವ್ರನ್ನ ಒಳಗಡೆ ಹೋಗಿ ನೋಡ್ಕೊಂಬಂದ್ರಿ ನನಗೆ ಭಾಳ ನೋವಾಯ್ತ ಜಿ ಹೆಗಡೆ ಅವ್ರಜಿ ಮನೆಗೆ ಹೋಗಿ ನಾನು ಒಳಗಡೆ ಹೋಗಿಲ್ಲ ಒಬ್ಬ ಎಸ್ ಸಿ ಅನ್ನೋ ಕಾರಣಕ್ಕೆ ನಾನು ಆಚೆ ನಿಂತ್ಕೊಂಡಿದ್ದೀನಿ ಅಂತ ಭಾಳ ನೋವಾಗಿದ್ದೀವಿ ಜಿ ದಯಮಾಡಿ ಜಿ ನಮ್ಮ ಎಂ ಪಿ ನಾರಾಯಣಸ್ವಾಮಿ ಎಸ್ ಸಿ ನಮ್ಮ ಚಿತ್ರದಲ್ಲಿ ಗೆಲ್ಸಿದ್ವಿ ಜಿ ಮೋಹನ್ ಭಾಗವತ್ ಜಿ ಅಲ್ಲಿ ನಮ್ಮ ನಾಗಪುರ್ ಜಿ ನಾವು ಹಿಂದೂ ಅಂತ ಹೇಳ್ಕೊಳ ಭಾಳ ಹೆಮ್ಮೆ ಆಗುತ್ತೆ ಜಿ ನಾಗ್ಪುರಲ್ಲಿ ನಮ್ಮ ಜಿ ಮನೆಗೆ ಯಾವ ಗೋವಿಂದ ಕಾರ್ಜ್ಗಳ್ನ ಒಳಗಡೆ ಹೋಗಿದರೋ ಅಥವಾ ಗೋವಿಂದ ಕಾರಜ್ಗಳು ಬರ್ಬೋದು ಅಥವಾ ನಮ್ಮ ಎಂ ಪಿ ನಮ್ಮ ಮಿನಿಸ್ಟ್ ನಾರಾಯಣ ಸ್ವಾಮಿ ಒಳಗಡೆ ಬಿಟ್ಟಿದರೋ ಅಥವಾ ಎಸ್ ಸಿಗಳ್ನ ಬಿಟ್ಟಿದರೋ ನನ್ನನ್ ಬಿಡಲಿಲ್ಲ ಜಿ ಯಾವತ್ತು ದಯಮಾಡಿ ಇದಕ್ಕೆ ಕ್ಲಾರಿಫಿಕೇಶನ್ ಕೊಡಿ ಜಿ ಪ್ಲೀಸ್ ಜಿ